ಬೆಂಗಳೂರಿನ ಎಲ್ಲೆಡೆ ರಸ್ತೆಯ ಅಭಿವೃದ್ಧಿಗಾಗಿ ಕೋಟಿ ಕೋಟಿ ಅನುದಾನ ಬಿಡುಗಡೆಯಾಗಿ ಕಲ್ಲು ಮಣ್ಣಿನ ರಸ್ತೆಗಳೆಲ್ಲ ಸಿಮೆಂಟ್ ಮತ್ತು ಡಾಂಬರೀಕರಣಗೊಂಡ್ರೆ ಬೇಲೂರು ತಾಲೂಕಿನ ಬೆಳ್ಳಾವರ ಗ್ರಾಮದ ರಸ್ತೆ ಮಾತ್ರ ಶಾಸಕರು ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಕೇಸರು ಗದ್ದೆಯಾಗಿ ಮಾರ್ಪಟ್ಟಿದೆ. ಜನಸಾಮಾನ್ಯರು ಖುದ್ದು ತಮ್ಮ ಸಮಸ್ಯೆಗಳನ್ನು ಟಿವಿ 12 ಕನ್ನಡಕ್ಕೆ ಹೇಳಿದ್ದಾರೆ. ಜನರ ಕರೆಯನ್ನು ಸ್ವೀಕರಿಸಿ ಮಾತನಾಡುವಷ್ಟು ಸಮಯ ಶಾಸಕರ ಬಳಿ ಇಲ್ಲವಂತಾಗಿದೆ. ಶಾಸಕರ ಬಗ್ಗೆ ತೀವ್ರ ಅಸಮಾಧಾನಗೊಂಡಿದ್ದಾರೆ ಸ್ಥಳೀಯ ಜನರು. ಆ ಸ್ಟೋರಿ ಏನು ಬನ್ನಿ ನೋಡೋಣ. ಬೇಲೂರು ತಾಲೂಕು ಹರಳ್ಳಿ ಒಬ್ಳಿ ಬೆಳ್ಳಾವರ ಗ್ರಾಮದ ರಸ್ತೆ ಸಂಪೂರ್ಣವಾಗಿ ಅದಗೆಟ್ಟಿದ್ದು ಇಲ್ಲಿನ ಜನಪ್ರತಿನಿಧಿಗಳು ಜಿಲ್ಲಾ ಪಂಚಾಯತ್ ಮೆಂಬರ್ಗಳು ಇನ್ನೇನು ಅವಧಿ ಮುಗಿದು ಹೋಗಿದೆ. ಅವರು ಜಿಲ್ಲಾ ಪಂಚಾಯತಿಯಲ್ಲಿ ಇದ್ದಂಥ ಸಂದರ್ಭದಲ್ಲೂ ಕೂಡ ಇದ್ರ ಬಗ್ಗೆ ಗಮನ ಹರಿಸಲಿಲ್ಲ. ಈಗ ಸನ್ಮಾನ್ಯ ಶಾಸಕರಿದ್ದಾರೆ ಇಲ್ಲಿ, ಅವರು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಿರ ಕಾರಣದಿಂದಾಗಿ ಇವತ್ತು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ, ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದೆ, ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ. ದಿನನಿತ್ಯ ಬೇರೆ ಬೇರೆ ವಿಚಾರಗಳಲ್ಲಿ ಚರ್ಚೆ ನಡೀತಿದ್ದಾವೆ ಅನ್ನೋದು ಬಿಟ್ಟರೆ ಒಂದು ಹಳ್ಳಿಗಳ ಹತ್ರ ಅಭಿವೃದ್ಧಿಯ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಅನ್ನಿಸ್ತಾ ಇಲ್ಲ. ಈಗ ಮೊನ್ನೆ ಒಂದು ಭಾಳ ದೊಡ್ಡ ಭಾರಿ ಅನಾಹುತ ಆಗ್ತಕ್ಕಂಥದ್ದು ತಪ್ಪಿ ಹೋಗಿದೆ. ಈಗ ಒಂದು ಬೆಳ್ಳಾವರದಲ್ಲಿ ಮದುವೆ ನಡೀತಾ ಇದೆ, ಮದುವೆಗೆ ಬಂದಂಥ ಲಾರಿ ಸಂಪೂರ್ಣವಾಗಿ ಅಲ್ಲಿ ಊತ್ಕೊಂಡು ಪಕ್ಕದಲ್ಲೇ ರೋಡ್ ಪಕ್ಕದಲ್ಲೇ ಒಂದು ಟ್ರಾನ್ಸ್ಫಾರ್ಮ್ ಪೆಟ್ಟಿಗೆ. ಈಗ ಕೈ ಬೇರೆಗೂ ಕೂಡ ಕೈ ಬೇರೆ ನಿರ್ಲಕ್ಷ್ಯ ಎಷ್ಟಿದೆ ಅಂತಂದ್ರೆ ರಸ್ತೆ ತಂದು ಟ್ರಾನ್ಸ್ಫಾರ್ಮ್ ಹಾಕಿದ್ದಾರೆ. ಒಂದು ಚೂರು ಕೂದಲಲ್ಲಿ ಅಂಥದ್ರಲ್ಲಿ ಪಾರಾಗಿದೆ. ಏನಾದರೂ ಆ ಬಸ್ಸು ಅದ್ರ ಮೇಲೆ ಬಿದ್ದಿದ್ರೆ ಕಂಪ್ಲೀಟ್ ಆಗಿ ಆ ಬಸ್ ಒಳಗಿದ್ದಂಥ 50 ಜನನು ಕೂಡ ಸುಟ್ಟು ಕರಕ್ಲಾಗ್ತಿದ್ರು. ನಾನು ಈ ಮುಖಾಂತರವಾಗಿ ಮಾಧ್ಯಮದ ಮುಖಾಂತರವಾಗಿ ಏನು ಒತ್ತಾಯ ಮಾಡ್ತೀನಿ ಅಂತಂದ್ರೆ ಕೆ ಇ ಬಿ ಅವರು ದಯಮಾಡಿ ಆ ಟ್ರಾನ್ಸ್ಫಾರ್ಮನ್ನ ಬೇರೆ ಕಡೆಗೆ ಅದನ್ನ ಸ್ಥಳಾಂತರ ಮಾಡಬೇಕು. ಅದ್ರ ಜೊತೆಗೆ ಏನು ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟೋಗಿದೆ, ಅಲ್ಲಿ ಯಾವುದೇ ಒಂದು ವೆಹಿಕಲ್ ಹೋಗಲಿ, ಈಗ ಅನೇಕ ಜನ ಬೈಕಲ್ಲಿ ಬಿದ್ದು ಗಾಯಗೊಂಡಿದ್ದಾರೆ, ಜೊತೆಗೆ ಆಟೋಗಳು ಉಣಿಕೊಂಡಿದ್ದಾವೆ, ಟ್ಯಾಕ್ಟರ್ಗಳು ಉಣಿಕೊಂಡಿದ್ದಾವೆ. ಈ ಮಳೆ ಬಂದರೆ ಅಂತೂ ಜನ ತಿರುಗಡಕ್ಕಾಗದಿರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಮಾನ್ಯ ಶಾಸಕರು ಕೂಡ ಆ ನಿಟ್ಟಿನಲ್ಲಿ ಗಮನಹರಿಸಬೇಕು. ಆ ಒಂದು ರಸ್ತೆಯನ್ನು ಆ ಒಂದು ದುರಸ್ತಿ ಮಾಡ್ತಕ್ಕಂಥ ಡಾಂಬರೀಕರಣ ಮಾಡ್ತಕ್ಕಂಥ ಕೆಲಸನ ಮಾಡಬೇಕು. ಅದರ ಜೊತೆಗೆ ಸರ್ಕಾರನೂ ಕೂಡ, ರಾಜ್ಯ ಸರ್ಕಾರನೂ ಕೂಡ, ಏನು ಹಳ್ಳಿಗಳು ಇವತ್ತು ಸೇತುವೆಗಳು ಮೋರಿಗಳು ಎಲ್ಲ ಹಾಳಾಗಿದ್ದಾವೆ ಮಳೆ ಕಾರಣದಿಂದಾಗಿ, ಈ ಎಲ್ಲ ಕಡೆ ಗಮನಹರಿಸಬೇಕು ಅಂತೇಳಿ ನಾನು ಒತ್ತಾಯವನ್ನು ಮಾಡ್ತಿದ್ದೀನಿ. ದಶಕಗಳಿಂದ ಬೆಳ್ಳಾವರ ಗ್ರಾಮದೊಳಗಿನ ರಸ್ತೆ ಸಿಮೆಂಟ್ ಹಾಗೂ ಡಾಂಬರು ಕಾಣದೆ ಸಂಪೂರ್ಣ ಅದಗತ್ತಿದ್ದು ವಾಹನ ಸಂಚಾರ, ಜನರು ಕಾಲ್ನಡಿಗೆಯಲ್ಲಿಯೂ ತೆರಳಲು ಸಾಧ್ಯವಾಗದ ದುಸ್ಥಿತಿ ಆಡಳಿತ ವ್ಯವಸ್ಥೆಯನ್ನ ಅಣಕಿಸುವಂತಿದೆ. ಗ್ರಾಮದಲ್ಲಿ 70ಕ್ಕೂ ಹೆಚ್ಚು ಮನೆಗಳಿವೆ, 300ಕ್ಕೂ ಹೆಚ್ಚು ಜನರು ವಾಸವನ್ನು ಮಾಡುತ್ತಿದ್ದಾರೆ. ವಿದ್ಯಾರ್ಥಿಗಳು, ಗ್ರಾಮಸ್ಥರು, ವಯೋವೃದ್ಧರು ಇಂತಹ ರಸ್ತೆಯಲ್ಲಿ ಓಡಾಡುವುದು ಅನಿವಾರ್ಯವಾಗಿದೆ. ತಾಲೂಕು ಕೇಂದ್ರದಿಂದಲೋ ಅಥವಾ ಮತ್ತೆಲ್ಲಿಂದಲೋ ಅಪ್ಪಿತಪ್ಪಿ ಆಟೋ, ಗೂಡ್ಸ್ ಮತ್ತಿತರ ವಾಹನದಲ್ಲಿ ಬಂದರೆ ಚಾಲಕರು ಮುಂದೆಂದೂ ಇಲ್ಲಿಗೆ ಕರೆಯಬೇಡಿ ಎಂದು ಬೇಸರವನ್ನು ವ್ಯಕ್ತಪಡಿಸುವಂತಹ ವ್ಯವಸ್ಥೆ ಇಲ್ಲಿ ನಿರ್ಮಾಣಗೊಂಡಿದೆ. ಇನ್ನು ಈ ಊರಿನ ರಸ್ತೆಯ ಅವ್ಯವಸ್ಥೆ ಅರಿವು ಇರುವವರು ಬಾಡಿಗೆಗೆ ಕರೆಯುವ ಮುನ್ನವೇ ನಮಸ್ಕಾರ, ಅಲ್ಲಿಗೆ ಮಾತ್ರ ಕರೆಯಬೇಡಿ ಎಂದು ಬೇಸರವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಇಷ್ಟೆಲ್ಲ ಸಮಸ್ಯೆ ಇದ್ದರೂ ಕ್ಷೇತ್ರದ ಶಾಸಕರು ಮಾತ್ರ ಇತ್ತ ಗಮನ ಹರಿಸುತ್ತಿಲ್ಲ. ಸಮಸ್ಯೆಗೆ ಪರಿಹಾರ ದೊರಕಿಸದೇ ಇರುವುದು ದುರ್ದೈವದ ಸಂಗತಿ ಎನ್ನುತ್ತಾರೆ ಗ್ರಾಮದ ಜನರು. ಕೊರೋನಾ ಲಾಕ್ಡೌನ್ ಎಂದು ಪಟ್ಟಣದಿಂದ ಸ್ವಗ್ರಾಮಕ್ಕೆ ಹಿಂತಿರುಗಿದ್ದ ಯುವಕರ ತಂಡವು ಡಾಂಬರೀಕರಣ ಅಥವಾ ಸಿಮೆಂಟ್ ರಸ್ತೆಯನ್ನು ಮಾಡಿಸುವ ಶಕ್ತಿ ನಮ್ಮಲ್ಲಿಲ್ಲ ಎನ್ನುತ್ತಲೇ ಗುಂಡಿ ರಸ್ತೆಗೆ ಹೇಗಾದರೂ ಮುಕ್ತಿ ಕಾಣಿಸಬೇಕು ಎಂದು ತಮ್ಮ ಸ್ವಂತ ಹಣದಲ್ಲಿಯೇ ಜೆಸಿಬಿ ಯಂತ್ರದ ಮೂಲಕ ರಸ್ತೆಯ ಬದಿಯಲ್ಲಿ ಚರಂಡಿ ವ್ಯವಸ್ಥೆಯನ್ನು ಮಾಡಿಸಿ ಗುಂಡಿಗಳಿಗೆಲ್ಲ ಮಣ್ಣು ಮುಚ್ಚಿಸಿದ್ರು. ಭಾರೀ ಮಳೆಗೆ ಯುವಕರ ಪ್ರಯತ್ನವೆಲ್ಲ ವ್ಯರ್ಥವಾಗಿದ್ದು ಗುಂಡಿ ರಸ್ತೆಯಲ್ಲಿಯೇ ತಿರುಗಾಡುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣಗೊಂಡಿದೆ. ತಾಲೂಕಿನ ಅಭಿವೃದ್ಧಿಯತ್ತ ಗಮನ ಹರಿಸಿ ಎಂದು ಶಾಸಕರಿಗೆ ಸಾರ್ವಜನಿಕರು ಮನವಿ ಮಾಡಿದ್ದಾರೆ. ಇನ್ನಾದರೂ ಶಾಸಕ ಕೆಎಸ್ ಲಿಂಗೇಶ್ ಅವರು ಮೌನ ಬಿಟ್ಟು ಬೆಳ್ಳಾವರ ಗ್ರಾಮದ ರಸ್ತೆ ಸರಿಪಡಿಸಿ ಈ ಗ್ರಾಮದ ಜನರ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಡುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಟಿವಿ 12 ಕನ್ನಡ, ಇದು ಕನ್ನಡಿಗರ ಧ್ವನಿ.